ಮಾತಿನೊಳಗೆ ಇದ್ದರೆ ಮಕ್ಕಳು ರೀತಿಯೊಳಗೆ ಇದ್ದರೆ ಸ್ವಸ್ಥರು ನೀತಿಯೊಳಗೆ ಇದ್ದರೆ ಮನೆ ಹೆಣ್ಣು ಮಕ್ಕಳು ಮಾತಿನೊಳಗೆ ಗಂಡ ಮಕ್ಕಳಿರಬೇಕು ರೀತಿಯೊಳಗೆ ನಡಲಿಕ್ಕೆ ಬಂದಿರತಕ್ಕಂತ ಸ್ವಸ್ಥರಿರಬೇಕು ನೀತಿಯೊಳಗೆ ಮನೆಯಲ್ಲಿ ಹುಟ್ಟಿರತಕ್ಕಂತ ಹೆಣ್ಣು ಮಕ್ಕಳಿರಬೇಕು ಇವತ್ತಿನ ದಿವಸ ನೀವು ಬಂಡಾರ ಕೊಟ್ಟು ಮಕ್ಕಳು ನಮ್ಮ ಊರಿನ ಬರಲಿಕ್ಕೆ ಸ್ವಾಗತ ಮಾಡ್ಕೊಂಡಿರಪ್ಪ ಅಂದ್ರೆ ನಿಮಗೆ ವಜ್ಜಾಗಿ ನಿಮಗೆ ಬ್ಯಾಸರಾಗಿ ಮಾತಾಡಿದ್ರೆ ಇವತ್ತಿನ ದಿವಸ ಬಹಳ ಅವಶ್ಯಕತೆವಾದ ಮಾತಲ್ಲ ಅದೇ ಪ್ರೀತಿಯಿಂದ ಹೆಂಗಪ್ಪ ಅಂತ ಕೇಳಿದ್ರೆ ನೀವು ಅವರಿಗೆ ಕೇಳಿದ್ರೆ ಅವ್ರು ನಿಮಗೆ ಕೇಳಿದ್ರೆ ಬಂದೈತೆ ಅಂದ್ರೆ ಬಂದೈತೆ ತೆರೆದು ಬಂದಿದ್ರೆ ಬಂದಿಲ್ಲ ತೆರೆದು ಇದ್ರೆ ಯಾವಾಗ ಹಿಂಗೈತಿ ಹೇಳುವಂತ ಮಾತು ಹೇಳಿದ್ರೆ ಹೇಳಿ ಆ ದೇವದಪ್ಪನೇ ಎಲ್ಲರೂ ಅಲ್ಲೇ ಹೋಗಿ ಕಳಿಸ್ಯಾರ ಅದಕ್ಕೆ ಇವತ್ತಿನ ಹೆಂಗಪ್ಪ ಅಂತ ಕೇಳಿದ್ರ ಯಾವ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಿಂದ ಬಂದಿರತಕ್ಕಂತ ನೇತ್ರಕ್ಕನ ಸಂಗೀತ ಅವರಿಗೆ ಅಮೋಘ ಸಿದ್ದೇಶ್ವರ ಬೆಳ್ಳಿನ ಕಲಾವಿದನ ಸಂಗ ತಕ್ಕೊಂಡು ಬಂದ ಹೌದು ಅಮೋಘ ಸಿದ್ದನ ಮಟ್ಟ ಮಂದಿಯೊಳಗೆ ಏನೇನು ವ್ಯವಹಾರಗಳು ಸಂಶಯ ಇವತ್ತಿನ ದಿವಸ ಜ್ಯೋತಿರ್ಲಿಂಗೇಶ್ವರ ಕಲಾವಿದನ ಸಂಘದವ್ರು ನಾವು ಕೇಳಬೇಕು ಆ ನಮ್ಮಲ್ಲಿ ಮುಖ್ಯ ಮಾಳಿಗರಲ್ಲಾಯ್ತು ಗುರು ಬೀರೇಶ್ವರರಲ್ಲಾಯ್ತು ಜಗದ್ಗುರು ಜೋನಾ ಸಿದ್ದೇಶ್ವರರಲ್ಲಿ ಆಯ್ತು ಏನಾರ ಸಂಶಯ ಬಂದಿದ್ರ ಅವ್ರು ಕೇಳಬೇಕು ಅದಕ್ಕೆ ಕೇಳಿರ್ತಕ್ಕಂತ ವಿಷಯ ಹೆಂಗ ಮಾಡೋಣ ಅಂತ ಕೇಳಿದ್ರೆ ಸಂತೆಗೆ ಬಂದೈತಿಪ್ಪ ಅಂದ್ರೆ ಇದ್ರೆ ಯಾವಾರ ಹಿಂಗೈತೆ ತಿಳಿದು ಬಂದಿಲ್ಲಪ್ಪ ಅಂದ್ರೆ ಯಾರು ಸವಾಲು ಮಾಡ್ಯಾರ ನೋಡು ಆದ್ರೆ ಯಾವಾರ ಹಿಂಗೈತೆ ಅಂತ ಕೊಲ್ಲ ದೈವಕ್ಕೆ ಸ್ವಚ್ಛ ತಿಳಿಸೋದು ಮತ್ತೊಂದು ಸಂದ ಮುಗಿದೊಂದು ಸಂದ ಅನ್ನೋದಿಲ್ಲ ಗುಜ್ಜಿ ಯಾವ ಬ್ಯಾರ ಅಂತಕ್ಕಂತ ಮತ್ತನ್ನ ನಮ್ಮ ರುಳಿ ಬಂದು ಬಂದವ್ರು ಹೇಳ್ಯಾರ ಬ್ಯಾರೆ ಏನೋ ಗುಂಜಿ ಅವರು ಮಾತಾಡ್ಲಾರ್ದ ಡೈರೆಕ್ಟ್ ಸಿದಾ ವಿಷಯಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಮೂಲಾಸ್ತವಾಗಿ ಕೈಲಾಸದಿಂದ ಯಾರು ಬಂದಾರ ಓಮದ ಕಂಬಳಿ ನಿಯಮದ ಬೆತ್ತ ಬಡವದ ಬಗ್ಗೆ ಪಂಚಿಗೆ ತತ್ತಿನ ಮಲಿಕಿಲ್ಲ ಬೆಳಕಿಲ್ಲ ನಗಾರಿ ನವತ್ತ ಹಂಕಳ ಗಂಟೆ ಹುಲಿ ಚರ್ಮ ನಂದಿ ಕೋಲ ಜೋಡಿ ನಿಶರಿಗೆ ತಕ್ಕೊಂಡು ಎಲ್ಲಿ ಬಂದ್ರಿಪ್ಪ ನಂದಿ ಮೇಲೆ ಹೇರ್ಕೊಂಡು ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡ್ಕೊಂಡು ಜೊತೆಯಲ್ಲಿ ಭೂತಾಳ ಸಿದ್ಧನ ಕರ್ಕೊಂಡು ಈ ಧರಣಿಗೆ ಬಂದಾನ ತಂದಿನದ ಅಮ್ಮವನ್ನು ಸಿದ್ಧ ಇಂಥ ಸರ್ವ ಸಾಹಿತ್ಯಗಳನ್ನೆಲ್ಲ ತಕ್ಕೊಂಡು ಧರಣಿಗೆ ಬಂದು ಏನು ಮಾಡ ನಮ್ಮವರು ಸಿದ್ಧ ಏಳು ಅವತಾರದೊಳಗೆ ಏಳು ಯುಗವನ್ನು ತ್ಯಾಗ ಮಾಡಿ ಏಳು ಯುಗದೊಳಗೆ ಭಕ್ತಿ ಮಾಡಿ ಏಳು ಯುಗ ಎಲ್ಲ ಪಾಸ್ ಆಗಿ ಮರ್ತೆ ಗಮಿಸಿ ತಪ್ಪು ಬಂದ ಆ ರೀತಿ ಎಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂತ ಅಮ್ಮೋದ ಸಿದ್ಧ ಈ ಧರಣಿಗೆ ಬಂದ ಪೆಟ್ಟಿಗೆ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಮತ್ತೊಂದು ಗಳಿಗೆಂದಿಲ್ಲ ಮುಗಿದೊಂದು ಗಳಿಗೆಂದಿಲ್ಲ ಹೌದು ಅದೇ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿವಪುರ ಹಟ್ಟಿ ಗ್ರಾಮದಲ್ಲಿ ನಮ್ಮ ಮನೆತನದವ್ರು ಯಾರಪ್ಪ ಅಂತ ಕೇಳಿದ್ರೆ ನರೋಟ್ಯ ನಾಗರಾಯಗೌಡ ಹೌದು ಆ ನರೋಟ್ಯ ನಾಗರಾಯಗೌಡನ ಗೊಬ್ಬರ ಡಿಕ್ಕಿಯೊಳಗೆ ಯಾರು ಮಾಯ ಆದ್ರು ಅಂತ ಹೇಳಿದ್ರೆ ಗೌರಿ ಸೋಮೇಶ್ವರ ಹೌದು ಗೌರಿ ಸೋಮೇಶ್ವರ ಗೊಬ್ಬರ ಡಿಕ್ಕಿಯೊಳಗೆ ಮಾಯ ಆಗ್ಯಾರ ನೂರು ಫೀಟ್ ಮುಮ್ಮೆಟ್ಟು ಗುಡ್ಡಂದ್ರ ಹೌದು ಅರಕೇರಿ ಸಿದ್ದಾಪುರ ಜಾಲಿಗೆರೆ ತೇ ನೂರು ಸೇಮಿ ಮ್ಯಾಲ ಒಂದು ಗುಡ್ಡದ ಚೌರ್ಯದ ಮ್ಯಾಲ ಮುತ್ತೆ ಅಮಸಿದ್ದಪ್ಪು ಪಾದಿಟ್ಟ ಮುತ್ತೆ ಅಮಸಿದ್ದಪ್ಪ ಗುಡ್ಡದ ಚೌರದ ಮೇಲೆ ಪಾದಿಟ್ಟನ ಏಳು ಇವ ಎಲ್ಲ ಭಕ್ತಿ ಮಾಡಲಿ ಎಲ್ಲಾರು ಅಮಸಿದ್ದಪ್ಪನ ಮಾರ್ಗದಲ್ಲಿ ಹೇಳ್ಕೊತ ಹಂತಾರ ಏಳುಗಳಿಗೆಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂತ ನಮ್ಮ ಪರಮಾತ್ಮ ಪರಶಿವನ ಪ್ರೀತಿಯ ಮಗ ಅನ್ನುವಂತ ಅಮೋಘಿಸಿದ್ದ ಹಂಗ ಪಾಸ್ ಆಗಿರ್ತಕ್ಕಂತ ಅಮಸಿದ್ದ ಈ ಗುಡ್ಡಕ್ಕೆ ಬಂದ ನೆಂತ ಹಗ್ಗ ನಿಲ್ಲದೆ ಕೋಲ ನಿಲ್ಲದೆ ಕಂಬನಿ ಎನ್ನುವ ಅಂತರಡೈರಿ ಹೊಡೆದು ಹನ್ನೆರಡು ವರ್ಷ ಹೆಂಗಪ್ಪ ಅಂತ ಕೇಳಿದ್ರ ಓಟಿಲ್ಲ ನಿದ್ದಿ ಇಲ್ಲ ನೆರಡಿಕಿಲ್ಲ ಮಾತಿಲ್ಲ ಕತ್ತಿ ಇಲ್ಲ ರೀತಿಲ್ಲ ನೀತಿಲ್ಲ ನನ್ನವ್ರಿಲ್ಲ ತನ್ನವ್ರಿಲ್ಲ ಬಂದು ಇಲ್ಲ ಬಳಗಿಲ್ಲ ಸೇರಿ ಹೇಳು ಕಲ್ಲಿನ ಗದ್ದಿಗೆ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿಕೊಂಡು ಮಾಡಿಕೊಂಡು ಅಂದ್ರೆ ಇಲ್ಲ ಅಂತರಡೈರಿ ಹೊಡೆದು ತಪಸ್ಸರ ಕೂಳ್ತಾನಪ್ಪ ಅಂದ್ರೆ ನನಗೇನು ಸಂಶಯ ಬರ್ತೈತೆ ಮಾವಣ್ಣ ಅಂತ ಕೇಳಿದ್ರ ಎಲ್ಲಾ ಪರೀಕ್ಷೆ ಒಳಗೆ ಪಾಸ್ ಆಗಿ ನೌಕರಿನ ಹಿಡಿದು ನಾವು ಚಾಲೂ ಮಾಡಿ ಡ್ಯೂಟಿ ಅಪಾಯಿಂಟ್ಮೆಂಟ್ ಆಗೈತಿ ಅಂದ್ರೆ ಡ್ಯೂಟಿ ಮಾಡಿದ ಮನುಷ್ಯ ರಿವರ್ಸ್ ಅಲ್ಲಿ ಮತ್ತೆ ಪರೀಕ್ಷೆಗೆ ಯಾಕೆ ಬಂದ ಅಂತಕ್ಕಂತ ಮಾತ
नारायण सुद्दि मुटिसोदक्कागि साहित्यकरण तक धर्मी जन उद्धार बंद अम्मोग उद्धार बंद परीक्षा जन उद्धार मास्टर अम्मोब प्रजा साले हंग अद्क नन संशय पात्र कैलास अड़पाय हाकि सेवे मध्य बंद सातार जिले मान तालूका नाते ऊर ग्राम जाबलगौड कण्णोपल को अम्मद नगर भीमरायगौड़ भागीरथी वडलूर हुट्टि बंदिरतक्क गंगे नारायण गौड आरे नारायण अरसन तेरवाड़ मंगराश हुट्यान भीमरायगौड़ भागीरथी कूड़ा फल को ಫಲ ಕೊಟ್ಟೆ ಇನ್ನು ಮೂರನೇ ನಂಬರ್ ಅವರು ಫಲ ತಗೊಂಡವರು ಯಾರು ಯಾವ ಬೆಳಗಾವ ಜಿಲ್ಲೆ ಗೋಕಾಕ ತಾಲೂಕು ಕೆಮ್ಮನಕೊಲ್ಲ ಗ್ರಾಮದಲ್ಲಿ ಪಂಚಳ ಬಡಿಗೆರು ಪಂಚಳ ಬಡಿಗೆರು ತಂದೆ ಗುರುನಾಥ ತಾಯಿ ಗುರುಬಾಯಿ ಉದರದಿಂದ ಹೊಟ್ಟಿಲಿ ಮಕ್ಕಳು ಹೊಟ್ಟೆ ಹೊಟ್ಟಿಲ್ಲ ಹೌದು ಹೊಟ್ಟಲಾರದವರು ನಾವು ಈ ಭೂಮಿ ಮೇಲೆ ಇರೋದು ಬೇಡ ವಿಚಾರ ಮಾಡಿ ರೋದನ ಮಾಡ್ಯಾರ ದುಃಖ ಮಾಡ್ಯಾರ ಕಷ್ಟ ಮಾಡ್ಕೊಂಡಾರ ಹೌದು ಎಷ್ಟೆಷ್ಟು ದೇವರಿಗೆ ಕಂದ ದೇವರು ಕೈ ಮುಗಿದಾರ ಹನ್ನೆರಡು ದೇವರಿಗೆ ಹರಿ ಕೊಟ್ಟಾರ ಮಕ್ಕಳು ಹುಟ್ಟಿಲ್ಲ ಹೌದು ಆ ಗೋಕಾಕ ತಾಲೂಕಿನ ಕೆಮ್ಮಣ್ಣಕೊಲ್ಲ ಗ್ರಾಮದ ಪಂಚಾಲ ಬಡಿಗಾರಿ ಹೌದು ಅವನೇ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಮಧ್ಯ ಯಾವ ರೂಪದಿಂದ ಇಲ್ಲಿ ಕೆಮ್ಮಣ್ಣಕೊಲ್ಲಕ್ಕೆ ಬಂದ ಹೌದು ಅವರಿಗೆ ಸಂತಾನ ಪ್ರತಿಫಲ ದೊರಕೇಶಿ ಕೊಟ್ಟ ಹೌದು ಅಂತಕಂತದ್ದು ಅದು ಎರಡು ವಿಷಯ ಕೇಳಿವು ಹೌದು ಅದಕ್ಕೆ ಒಳ್ಳೆ ವಾದಿ ಹಾಡಬೇಕಂತ ಎಲ್ಲರಿಗೂ ಪ್ರೀತಿ ಇತ್ತು ಸತ್ಯಕ್ಕೆ ವಾದಿ ಜಾನಪದ ಎಲ್ಲ ಶುರು ಆಗಬೇಕಂತ ಆಸೆ ಇತ್ತು ಆಯ್ತು ಆ ನಮ್ಮ ಕಲಾವಿದರು ಐದು ಸುಂದರ ಚಲನ ಹಾಡಿ ಹಾಡಿ ಯಥ ಪ್ರಕಾರ ಉಭಯ ಕಲಾವಿದರು ಪಾಲೆ ಕೊಟ್ಟು ಉಭಯ ಕಲಾವಿದರು ಅವರಾದ್ರೂ ಏನು ಸಂಶಯ ಬರ್ತೈತೆ ನೋಡ್ಕೊಂಡು ನಮ್ಮ ಸಂಗೀಗೆ ಮಾಡಿದ್ರಪ್ಪ ಅಂತಂದ್ರ ಹೌದು ಬಂದಿದ್ದು ಹೇಳಬೇಕು ಬರಲಾರದು ಬಂದಿಲ್ಲ ಸರ್ ಅವರ ಬಾಯಿಂದ ಕೇಳೋಕೆ ಅವರಿಗೆ ಏನು ಹೇಳ್ತಾರೆ ನೋಡ್ಕೊಂಡು ಹೌದು ಇದೇ ಸತ್ಯವಾದ ಮಾತು ಸತ್ಯ ಐತಿ ಇಲ್ಲ ಸತ್ಯ ಇರಲಾರದು ಮಾತು ಸತ್ಯ ಇಲ್ಲ ಅಂತ ಮಾತನ್ನು ಹೇಳಬೇಕಂತ ಮಾತನ್ನು ಹೇಳಿ ನಾನು ಎರಡು ಮಾತು ಇವರ ಮೇಲೆ ಐದು ನುಡಿ ಸುಂದರ ಚಲನ ಪ್ರಾರಂಭ ಹೌದು